ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಮಧುಗಿರಿ ಮುಳುಗಡೆ ಭೀತಿ ಎದುರಾಗಿದೆ. ಮಧುಗಿರಿಯ ಜನರಲ್ಲಿ ಯಾಕೆ, ಜೊತೆಗೆ ಮಧುಗಿರಿಯ ಸದ್ಯದ ಪರಿಸ್ಥಿತಿ ಹೇಗಿದೆ, ಹಾಗೂ ಮಧುಗಿರಿಯಲ್ಲಿ ಮಳೆಯಿಂದ ಉಂಟಾಗಿರೋ ಅವಾಂತರಗಳೇನು, ಈ ಕುರಿತಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಬನ್ನಿ ನೋಡ್ಕೊಂಡ್ ಬರೋಣ. ಒಂದ್ ಕಡೆ ಜಲ ಸಮೃದ್ಧಿಯ ಖುಷಿ, ಮತ್ತೊಂದ್ ಕಡೆ ಗ್ರಾಮಗಳ ಮುಳುಗಡೆ ಭೀತಿ. ಈಗ ಉಲ್ಬಣಿಸಿರುವಂಥದ್ದು ಮಧುಗಿರಿಯ ಬಹುತೇಕ ಗ್ರಾಮಗಳು ಮುಳುಗಡೆ ಆಗ್ತಾ ಇದೆ ಮಳೆಯಿಂದ. ವರುಣನ ಕೃಪೆಗೆ ಕೆರೆ ಕಟ್ಟೆ ಜಲಾಶಯಗಳು ತುಂಬಿ ಹರಿತಾ ಇದೆ. ಬರದ ನಾಡಿನಲ್ಲಿ ಜಲ ಸಮೃದ್ಧಿಯ ಖುಷಿ ತಂದಿದ್ದು ಧಾರಾಕಾರ ಮಳೆ. ಅದರ ಜೊತೆಗೆ ಜನರಲ್ಲಿ ಆತಂಕವನ್ನು ಮೂಡಿಸಿರುವಂಥದ್ದು ಕೂಡ ಅಂತಹದ್ದೇ ಒಂದು ಮಳೆ ಆಗಿರೋದು. ಜಯಮಂಗಲಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಜಯಮಂಗಲಿ ತೀರದ ಚನ್ನಸಾಗರ, ಸೂರಗಾನಹಳ್ಳಿ, ಎಂ ಹೊಸಹಳ್ಳಿ, ಕಾಳೇನಹಳ್ಳಿ, ಸಿ ವೀರಾಪುರ, ಕೊಡ್ಲಾಪುರ, ಇಮ್ಮುಡಗನಹಳ್ಳಿ, ಈ ಒಂದು ಭಾಗಗಳಲ್ಲಿ ಗ್ರಾಮಗಳು ಜಲಾವೃತಗೊಳ್ತಾ ಇದೆ. 500 ಕುಟುಂಬಗಳಿಗೆ ಕೊಡಿಗೇನಹಳ್ಳಿಯ ಕಾಳಜಿ ಕೇಂದ್ರದಲ್ಲಿ ಆಶ್ರಯಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಡಿಸಿ ವೈಎಸ್ ಪಾಟೀಲ್, ಎಸ್ಪಿ ರಾಹುಲ್ ಕುಮಾರ್, ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೊಳ್ಳ ಸೇರಿದಂತೆ ತಹಸೀಲ್ದಾರ್ ಸುರೇಶ್ ಆಚಾರ್ ಹಾಗೆ ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಧುಗಿರಿಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು. ಇನ್ನು ತಗ್ಗು ಪ್ರದೇಶದಲ್ಲಿರುವಂತಹ ನಿವಾಸಿಗಳು ಸಮೀಪದ ಕಾಳಜಿ ಕೇಂದ್ರಕ್ಕೆ ತೆರಳಿ ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಿ ಅಂತ ಜಿಲ್ಲಾಧಿಕಾರಿ ಒಂದು ಆದೇಶವನ್ನು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹಲವು ಗ್ರಾಮಸ್ಥರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ವೀರಾಪುರ, ವೀರನಾಗಿನಹಳ್ಳಿ, ರೆಡ್ಡಿಹಳ್ಳಿ, ಸೂರನಾಗಿನಹಳ್ಳಿ, ಚನ್ನಸಾಗರ, ಇಮ್ಮಡಗೊಂಡನಹಳ್ಳಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನದಿ ತೀರದ ಗ್ರಾಮಸ್ಥರು ಸ್ಥಳಾಂತರಗೊಳ್ಳುವಂತೆ ಡಿಸಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸಾರ್ವಜನಿಕರ ಸೇವೆಯಲ್ಲಿ ಅಧಿಕಾರಿಗಳು 24/7 ಕರ್ತವ್ಯ ನಿರ್ವಹಿಸಬೇಕು ಅಂತ ಸೂಚನೆ ಕೂಡ ನೀಡಲಾಗಿದೆ. ಹಾಗೆ ಆ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಿಸಲಾಗಿದೆ. ನನ್ನೇ ಗಣಪತಿ ಮಾಡ್ಬಿಟ್ಟ ನಾನು ಅಯ್ಯೋ ಹೋಗ್ಲಿ 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 ಅಲ್ಲೇ ಬಿಟ್ಟಿದ್ರು ಸರ್.
ಗಂಗಾಧರವರಪ್ಪ ನಂಜಾಪುರ ಚನ್ಸಾಗರ ನಂಜಾಪುರಿಂದ ಕೆಳಗಡೆ ಎರಡು ತಾಲೂಕು ನೀರು ಸೇರ್ತಾರೆ ಸರ್. ಇದಕ್ಕೆ ಈ ಎರಡೇ ಆಪ್ಷನ್ ಇರುತ್ತೆ, ಬದುಕಬೇಕು ಬದುಕಿಸ್ಬೇಕು ಆಯ್ತಾ. ಬದುಕು ಮುಗಿತೆ ನಾನು ಪ್ರಯತ್ನ ಮಾಡ್ತಿರ್ತಾರಲ್ಲ ಅವ್ರಿಗೆ ನಾವು ಬದುಕು ಈಗ ಅಂದ್ರೆ ಏನಪ್ಪ ಅಂದ್ರೆ ಜವಾಬ್ದಾರಿ ಯಾವ್ದೇ ನಾವು ವಹಿಸ್ಕೊಂಡ ಮೇಲೆ ಸಂಪೂರ್ಣವಾಗಿ ಮಾಡಬೇಕು. ನನ್ನ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಂದರೆ ನಾವು ಕಾಳಜಿ ಕೇಂದ್ರಗಳನ್ನು ಏನು ತೆಗೆದಿರ್ತೀವಿ ಆ ಕಾಳಜಿ ಕೇಂದ್ರದಲ್ಲಿ ಯಾವುದೇ ಸಣ್ಣ ಅವ್ಯವಸ್ಥೆನೂ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಈ ಊಟ ನೀವ್ ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀರಿಲ್ಲ ಅವ್ರು ಹೇಳ್ತಾರೆ. ಇದು ಬರೀ ಒಂದು ವ್ಯವಸ್ಥೆ ನಮ್ಮ ತಹಸೀಲ್ದಾರಿಂದ ಕೊಡೋದಂಥದ್ದು ಮಾಡ್ತೀವಿ. ನಿಮ್ಮ ನಮ್ಮ ಪಂಚಾಯತಿಯಿಂದ ಹಾಕೋದು, ಪಂಚಾಯತಿಯಿಂದ ನೀವೇನು ಹೇಳ್ತಾ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಕೊಡೋಕ್ಕೆ ಏನು ಅವಕಾಶ ಇರುತ್ತೆ ನಿಮ್ಗೆ? ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕೂಸಿರ್ತದೆ ಚೆನ್ನ ಒಂದು. ಈಗ ನಾವೇನಿರ್ತೀವಿ ಇಲ್ಲ ನಿಮ್ಗೆ ಬರ್ದಂಗೆ ಮಾಡಿದ್ದೀವಿ, ಯಾಕಂದ್ರೆ ನಾವು ಆಫೀಸರ್ಸ್ಗೆ ಹೇಳ್ತಿದ್ದೆಪ್ಪ ನೀವು ಈಗ ನಿಮ್ಮ ಮಕ್ಕಳಿಗೆ ಯಾವ್ದು ಕೊಡ್ತಿದ್ವಿ ಇಲ್ಲ ಒಂದು ಹಾಲು ಕೊಡೋದಕ್ಕೆ ಏನು ರೀ ಒನ್ ಡೇ ಟು ಡೇ ಕೊಡೋದು ಆ ಖರ್ಚು ವ್ಯಾಕ್ಸೋ ಮತ್ತೊಂದು ಎಲ್ಲ ಗೊತ್ತಿದೆ ಎಲ್ಲಾದರೂ ಮಾಡಿ. ಬಟ್ ಅನಾನುಕೂಲ ಆಗ್ತದೆ ಅಲ್ಲಿ ಮತ್ತೆ ಅವ್ರ ಜೊತೆ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಒಬ್ಬರು 50 ಜನರನ್ನು ಎಷ್ಟು ಹಾಕಿರ್ತಿರಲಿಲ್ಲ ಅಥವಾ 100 ಜನರನ್ನು ಎಷ್ಟು ಇರ್ತದೆ ಅವರಿಗೆ ಆಕ್ರೋಶ ಇರ್ತದೆ, ಬೇರೆ ಬೇರೆ ಥರ ಇರ್ತದೆ. ನಿಜವಾದ ಆಕ್ರೋಶ ಇರ್ತದೆ, ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕಂತ. ಒಂದು ಕಡೆ ಸಣ್ಣ ಕಂಪ್ಲೇಂಟ್ ಅನ್ನು ಬರ್ದಂಗೆ ಮಾಡಿದ್ದೀವಿ, ಯಾಕಂದ್ರೆ ನಾವು ಆಫೀಸರ್ಸ್ಗೆ ಹೇಳ್ತಿದ್ದಪ್ಪ ನೀವು ಈಗ ನಿಮ್ಮ ಮಕ್ಕಳಿಗೆ ಯಾವ್ದು ಕೊಡ್ತಿದ್ವಿ ಒಂದು ಹಾಲು ಕೊಡೋದಕ್ಕೆ ಏನು ರೀ ಒನ್ ಡೇ ಟು ಡೇ ಕೊಡೋದು ಆ ಖರ್ಚು ವ್ಯಾಕ್ಸೋ ಮತ್ತೊಂದು ಎಲ್ಲ ಗೊತ್ತಿದೆ ಎಲ್ಲಾದರೂ ಮಾಡಿ. ಬಟ್ ಅನಾನುಕೂಲ ಆಗ್ತದೆ ಅಲ್ಲಿ ಮತ್ತೆ ಅವ್ರ ಜೊತೆ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಒಬ್ಬರು 50 ಜನರನ್ನು ಎಷ್ಟು ಹಾಕಿರ್ತಿರಲಿಲ್ಲ ಅಥವಾ 100 ಜನರನ್ನು ಎಷ್ಟು ಇರ್ತದೆ ಅವರಿಗೆ ಆಕ್ರೋಶ ಇರ್ತದೆ, ಬೇರೆ ಬೇರೆ ಥರ ಇರ್ತದೆ. ನಿಜವಾದ ಆಕ್ರೋಶ ಇರ್ತದೆ, ಸುಮ್ಮನೆ ಕರೆ ನೀವು ಹುಡುಕ್ಬೇಕಾಗ್ತದೆ ಅಂತೇಳಿ ಅಂತ ನೀಡಬೇಕಂದ್ರೆ ನೀವು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಇಟ್ಟಿದ್ದಿರಲ್ಲ ಅವ್ರು ನೀಡಬೇಕು. ಅರ್ಥಾಯ್ತಾ? ಇದು ಬರೀ ಒಂದು ವ್ಯವಸ್ಥೆ ನಮ್ಮ ತಹಸೀಲ್ದಾರಿಂದ ಕೊಡೋದಂಥದ್ದು ಮಾಡ್ತೀವಿ. ನಿಮ್ಮ ನಮ್ಮ ಪಂಚಾಯತಿಯಿಂದ ಹಾಕೋದು, ಪಂಚಾಯತಿಯಿಂದ ನೀವೇನು ಹೇಳ್ತಾ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಕೊಡೋಕ್ಕೆ ಏನು ಅವಕಾಶ ಇರುತ್ತೆ ನಿಮ್ಗೆ? ಫಾರ್ ಎಕ್ಸಾಂಪಲ್ ಯಾವುದಾದ್ರೂ
ಕೂಸಿರ್ತದೆ ಸಣ್ಣದು. ಈಗ ನಾವೇನಿರ್ತೀವಿ, ಇಲ್ಲ ನಿಮ್ಗೆ ರೈಸ್ ಮಾಡಿದೀವಿ, ಮುದ್ದೆ ಮಾಡಿದೀವಿ, ಸಾರಿದೆ.